ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಸಿ ಪ್ಲಸ್ ಪ್ಲಸ್ ಆನ್ಲೈನ್ ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ವಿಡಿಯೋಸ್ನಲ್ಲಿ ಸಿ ಪ್ಲಸ್ ಪ್ಲಸ್ ನ ವೇರಿಯೇಬಲ್ಸ್ ಮತ್ತು ಡೇಟಾ ಟೈಪ್ಸ್ ಬಗ್ಗೆ ನೋಡಿದ್ವಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಸಿ ಪ್ಲಸ್ ಪ್ಲಸ್ ನ ಸ್ಟ್ರಿಂಗ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಮೊದಲು ವಾಟ್ ಈಸ್ ಎ ಸ್ಟ್ರಿಂಗ್? ಸ್ಟ್ರಿಂಗ್ ಅಂದ್ರೆ ಏನು? ಸ್ಟ್ರಿಂಗ್ ಇಸ್ ಎ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ನಾನಿಲ್ಲಿ ಸ್ಟ್ರಿಂಗ್ ಅನ್ನು ಬರೀತೇನೆ. ಹೆಲೋ, ಹೆಲೋ ಅನ್ನೋದು ಒಂದು ಸ್ಟ್ರಿಂಗ್, ಬಿಕಾಸ್ ಇಟ್ ಕಂಟೈನ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಇಲ್ಲಿ ಸೀಕ್ವೆನ್ಸ್ ಆಫ್ ಅಥವಾ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ನಾವು ಸ್ಟ್ರಿಂಗ್ ಅನ್ನು ಡಬಲ್ ಕೋಟ್ಸ್ ಒಳಗಡೆ ಬರೆದು ರೆಪ್ರೆಸೆಂಟ್ ಮಾಡ್ತೇವೆ. ಅದೇ ರೀತಿ ಸಿಂಗಲ್ ಕ್ಯಾರೆಕ್ಟರ್ ಇದ್ರೆ ಅದನ್ನು ನಾವು ಸಿಂಗಲ್ ಕೋಟ್ ಅಲ್ಲಿ ಹೇಗೆ ಬರಿತೇವೋ ಅದೇ ರೀತಿ ಸ್ಟ್ರಿಂಗ್ ಅನ್ನು ಡಬಲ್ ಕೋಟ್ಸ್ ಅಲ್ಲಿ ನಾವು ಬರಿತೇವೆ. ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಟೂ ಆಪ್ಷನ್ಸ್ ಮೂಲಕ ನಾವು ಸ್ಟ್ರಿಂಗ್ ಅನ್ನು ರೆಪ್ರೆಸೆಂಟ್ ಮಾಡಬಹುದು. ಅಥವಾ ಟೂ ಟೈಪ್ಸ್ ಇದೆ ಸ್ಟ್ರಿಂಗ್ ಅಲ್ಲಿ, ಅದ್ ಯಾವ್ದಂದ್ರೆ ಸಿ ಸ್ಟೈಲ್ ಸ್ಟ್ರಿಂಗ್, ಇನ್ನೊಂದು ಸ್ಟ್ರಿಂಗ್ ಕ್ಲಾಸ್. ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಸ್ಟ್ರಿಂಗ್ ಇನ್ ಸಿ ಸಿ ಪ್ಲಸ್ ಪ್ಲಸ್. ಈ ಸಿ ಸ್ಟೈಲ್ ಸ್ಟ್ರಿಂಗ್ ಅನ್ನೋದು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಆಗುವ ಸ್ಟ್ರಿಂಗ್. ನಾವು ಸಿ ಪ್ಲಸ್ ಪ್ಲಸ್ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯಾವುದೆಲ್ಲ ಫೀಚರ್ಸ್ ಸಪೋರ್ಟ್ ಆಗ್ತದೋ ಅದು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಸಪೋರ್ಟ್ ಆಗ್ತದೆ. ಅದೇ ರೀತಿ ಸಿ ಸ್ಟೈಲ್ ಸ್ಟ್ರಿಂಗ್ ಕೂಡ. ಮತ್ತು ಸ್ಟ್ರಿಂಗ್ ಕ್ಲಾಸ್ ಅನ್ನೋದು ಪರ್ಟಿಕ್ಯುಲರ್ಲಿ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ನಾವು ನೋಡಬಹುದು. ಸ್ಟ್ರಿಂಗ್ ಕ್ಲಾಸ್ ಅನ್ನೋದನ್ನು ನಾವು ಇಲ್ಲಿ ಮೇನ್ ಆಗಿ ಫೋಕಸ್ ಮಾಡ್ಲಿಕ್ಕಿದ್ದೇವೆ ಈ ವಿಡಿಯೋದಲ್ಲಿ. ಬಟ್ ಸಿ ಸ್ಟೈಲ್ ಸ್ಟ್ರಿಂಗ್ ಅನ್ನು ಕೂಡ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಮೊದಲು ಸಿ ಸ್ಟೈಲ್ ಸ್ಟ್ರಿಂಗ್ ಅಂದ್ರೆ ಏನು? ಸಿ ಸ್ಟೈಲ್ ಸ್ಟ್ರಿಂಗ್ ಅಲ್ಲಿ ಸ್ಟ್ರಿಂಗ್ ಅನ್ನೋದು ಅರೇ ಆಫ್ ಕ್ಯಾರೆಕ್ಟರ್ಸ್ ಆಗಿ ರೆಪ್ರೆಸೆಂಟ್ ಆಗಿರ್ತದೆ. ಅರೇ ಆಫ್ ಕ್ಯಾರೆಕ್ಟರ್ಸ್. ನಾವು ಅರೇ ಅಂದ್ರೆ ಏನು, ಅರೇ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ವಿಡಿಯೋಸ್ನಲ್ಲಿ ನೋಡ್ತೇವೆ. ಬಟ್ ಈಗ ನಾವು ಇಷ್ಟು ತಿಳ್ಕೊಳ್ಬೇಕು, ಅರೇ ಅನ್ನೋದು ಇಟ್ ಈಸ್ ಎ ಗ್ರೂಪ್ ಆಫ್ ಅಥವಾ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ವಿತ್ ಸೈಜ್ ಅಲ್ಲಿ ನಾವು ಅದನ್ನು ಬರಿತೇವೆ ಅರೇಯನ್ನು. ಅದೇ ರೀತಿ ಇಲ್ಲಿ ಅರೇ ಅನ್ನೋದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ನಾವು ಸ್ಟ್ರಿಂಗ್ ಅನ್ನು ಬರೆಯುವಾಗ, ಸಿ ಸ್ಟೈಲ್ ಅಲ್ಲಿ ಸ್ಟ್ರಿಂಗ್ ಅನ್ನು ಬರೆಯುವಾಗ ನಾವು ಟರ್ಮಿನೇಟ್ ಮಾಡುವಾಗ ಆ ಸ್ಟ್ರಿಂಗ್ ಅನ್ನು ಸ್ಲ್ಯಾಶ್ ಜೀರೋ ಅಥವಾ ನಲ್ ಆಪರೇಟರ್ ಅನ್ನು ಯೂಸ್ ಮಾಡ್ತೇವೆ. ನಲ್ ಕ್ಯಾರೆಕ್ಟರ್ ಅನ್ನು ಇದರಲ್ಲಿ ಯೂಸ್ ಮಾಡ್ತೇವೆ. ನಲ್ ಕ್ಯಾರೆಕ್ಟರ್ ಸ್ಲ್ಯಾಶ್ ಜೀರೋ ಅನ್ನೋದು ನಲ್ ಕ್ಯಾರೆಕ್ಟರ್. ಇದನ್ನ ನಾವು ಬರೆಯದಿದ್ರು ಕೂಡ ಆಟೋಮ್ಯಾಟಿಕಲಿ ಅದು ನಲ್ ಕ್ಯಾರೆಕ್ಟರ್ ಅಲ್ಲಿ ಆಡ್ ಆಗಿರ್ತದೆ ಇನ್ ಎವ್ರಿ ಸ್ಟ್ರಿಂಗ್. ನಾವು ಒಂದು ಚಿಕ್ಕ ಎಕ್ಸಾಂಪಲ್ ಮೂಲಕ ಸಿ ಸ್ಟೈಲ್ ಸ್ಟ್ರಿಂಗ್ ಯಾವ ತರ ಡಿಕ್ಲೇರ್ ಮತ್ತು ಡಿಫೈನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಮೊದಲು ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್, ಇದು ಹೆಡರ್ ಫೈಲ್. ಹ್ಯಾಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸರ್ ಡಿರೆಕ್ಟಿವ್. ಇಲ್ಲಿ ಐಒ ಸ್ಟ್ರೀಮ್ ಅನ್ನೋದು ಸಿ ಪ್ಲಸ್ ಪ್ಲಸ್ ಅಲ್ಲಿ ಸ್ಟ್ಯಾಂಡರ್ಡ್ ಲೈಬ್ರರಿ ಇರ್ತದೆ. ಅದು ನಮಗೆ ನಮ್ಮ ಪ್ರೋಗ್ರಾಮಿಗೆ ಬೇಕಾದ ಫೀಚರ್ಸ್ ಅನ್ನು ನಮಗೆ ಕೊಡ್ತದೆ. ಈ ಲೈಬ್ರರಿಯಿಂದ ನಾವು ನಮಗೆ ಬೇಕಾದ ಫೀಚರ್ಸ್ ಅನ್ನು ನಾವು ತಗೊಳ್ಬಹುದು. ಫಾರ್ ಎಕ್ಸಾಂಪಲ್, ಐಒ ಸ್ಟ್ರೀಮ್ ಅನ್ನೋದು ನಾವು ಸಿ ಔಟ್ ಮತ್ತು ಸಿ ಇನ್ ಅನ್ನು ಯೂಸ್ ಮಾಡ್ತೇವೆ ಫಾರ್ ಪ್ರಿಂಟಿಂಗ್ ಅಂಡ್ ಟೇಕಿಂಗ್ ಇನ್ಪುಟ್. ಅದಕ್ಕೆ ಐಒ ಸ್ಟ್ರೀಮ್ ಯೂಸ್ ಆಗ್ತದೆ. ನಾವು ಸ್ಟ್ರಿಂಗ್ ಅನ್ನು ಯೂಸ್ ಮಾಡಬೇಕಾದ್ರೆ ಇನ್ನೊಂದು ಹೆಡರ್ ಫೈಲ್ ಅನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ದಟ್ ಈಸ್ ಹ್ಯಾಶ್ ಇನ್ಕ್ಲೂಡ್ ಸಿ ಸ್ಟ್ರಿಂಗ್. ಇದು ಸಿ ಸ್ಟ್ರಿಂಗ್ ಆದ ಕಾರಣ ಸಿ ಸ್ಟ್ರಿಂಗ್ ಅನ್ನುವ ಹೆಡರ್ ಫೈಲ್ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಯೂಸಿಂಗ್ ನೇಮ್ ಸ್ಪೇಸ್ ಹೆಡರ್, ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್. ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್ ಅನ್ನು ನಾವು ಯೂಸ್ ಮಾಡಬೇಕು. ಈ ನೇಮ್ ಸ್ಪೇಸ್ ಸ್ಟ್ಯಾಂಡರ್ಡ್ ಅನ್ನು ನಾವು ಇಲ್ಲಿ ಕೂಡ ಯೂಸ್ ಮಾಡಬಹುದು ಅಥವಾ ಇನ್ ಎವ್ರಿ, ಅಥವಾ ಈಗ ನಾವು ಸಿ ಔಟ್ ಯೂಸ್ ಮಾಡಿದ್ರೆ ಅದರ ಪ್ರಿಫಿಕ್ಸ್ ಆಗಿ ಕೂಡ ನಾವು ಈ ಎಸ್ ಟಿ ಡಿ ಅನ್ನು ಬರಿಬೇಕಾಗ್ತದೆ. ಹಾಗೆ ಎವ್ರಿ ಟೈಮ್ ನಾವು ಬರಿಬೇಕಾದ ಕಾರಣ ನಾವು ಒಂದೇ ಸಲ ಇದನ್ನು ಇಲ್ಲಿ ಡಿಕ್ಲೇರ್ ಮಾಡ್ತೇವೆ.
मुंदे मेन फंक्शन इन मेन मेन फंक्शन ना सी स्टाइल स्ट्रिंग अन्नु डिक्लेर माडोण अदन्नु हेगे माडोदंद्रे डेटा टाइप इल्ली क्यारेक्टर अथवा क्यार अन्नोदु डेटा टाइप मुंदे ओंदु स्ट्रिंग नेम नानु str1 अंत कोड्तेने अरे अन्नु नानु नावु यावत्तु स्क्वेर ब्राकेट ओळगडे बरिबेकु ई स्क्वेर ब्राकेट अल्ली नावु साइज अन्नु कोड्तेवे अरे साइज नानु इल्ली 50 अंत कोड्तेने ಇಲ್ಲಿ ನಾವು ಈ ತರ ಡಿಕ್ಲೇರ್ ಮಾಡಿ ಬಿಡಬಹುದು ಮತ್ತೆ ನಾವು ಇನ್ಪುಟ್ ಕೊಟ್ಟು ವ್ಯಾಲ್ಯೂ ಅನ್ನು ಅಸೈನ್ ಮಾಡಬಹುದು ಅಥವಾ ಇಲ್ಲೇ ನಾವು ಸ್ಟ್ರಿಂಗ್ ಅನ್ನು ಅಸೈನ್ ಮಾಡಬಹುದು ನಾನು ಇಲ್ಲೇ ಸ್ಟ್ರಿಂಗ್ ಅನ್ನು ಅಸೈನ್ ಮಾಡ್ತೇನೆ ಹೆಲೋ ಅಂತ ಈಗ ಈ ಸ್ಟ್ರಿಂಗ್ ಈ str1 ಗೆ ಅಸೈನ್ ಆಗಿದೆ ಮುಂದೆ ಈ ಸ್ಟ್ರಿಂಗ್ ಅನ್ನು ನನಗೆ ಪ್ರಿಂಟ್ ಮಾಡಬೇಕು ನಾನು ಡೈರೆಕ್ಟ್ ಆಗಿ cout str1 ಈ ರೀತಿ ಪ್ರಿಂಟ್ ಮಾಡಬಹುದು ರಿಟರ್ನ್ 0 ಈ ರೀತಿ ನಮಗೆ ಈಗ ನಾವು ರನ್ ಮಾಡಿದ್ರೆ ನಮಗೆ ಔಟ್ಪುಟ್ ಹೆಲೋ ಅಂತ ಬರಬೇಕು ಇಲ್ಲಿ ಹೆಲೋ ಅನ್ನುವ ಸ್ಟ್ರಿಂಗ್ ಪ್ರಿಂಟ್ ಆಗಿದೆ ಈ ರೀತಿ ನಾವು ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾಡ್ತೇವೆ ನಾವು ಎಲ್ಲಾದರೂ ಔಟ್ಪುಟ್ ಅಥವಾ ಇನ್ಪುಟ್ ತಗೊಂಡು ಪ್ರಿಂಟ್ ಮಾಡಬೇಕು ಅಂದ್ರೇನು ನಾವು ಇಲ್ಲಿ ಮಾಡಬಹುದು ಅದಕ್ಕೆ ಈ ಹಲೋ ಅನ್ನು ತೆಗೆದು ಬರಿ ಈ ತರ ಸ್ಟ್ರಿಂಗ್ 1 ಅನ್ನು ನಾನು ಡಿಕ್ಲೇರ್ ಮಾಡಿದನೆ ಮುಂದೆ ಸಿ ಇನ್ ಅಂದ್ರೆ ಫಾರ್ ಟೇಕಿಂಗ್ ಇನ್ಪುಟ್ ನಾನು str1 ಅನ್ನು ಇನ್ಪುಟ್ ಮಾಡಬೇಕು str1 ಮುಂದೆ ಸಿ ಔಟ್ ನಾನು ಆ ಸ್ಟ್ರಿಂಗ್ ಅನ್ನು ಪುನಃ ಪ್ರಿಂಟ್ ಮಾಡ್ತೇನೆ ಪುನಃ ನಾನು ಪ್ರಿಂಟ್ ನಾನು ಯಾವುದನ್ನ ಮಾಡ್ತೇನೆ str1 ಅನ್ನು ಮಾಡ್ತೇನೆ ಸೋ ಎಂಡೆಲ್ ಎಂಡೆಲ್ ಯಾಕೆ ಯೂಸ್ ಮಾಡ್ತೇವೆ ನಾವು ನೆಕ್ಸ್ಟ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಏನಾದರೂ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದ್ರೆ ಆದ್ರೆ ಅದು ನೆಕ್ಸ್ಟ್ ನ್ಯೂ ಲೈನ್ ಅಲ್ಲಿ ಪ್ರಿಂಟ್ ಆಗಬೇಕು ಈಗ ನಾನು ಸೇವ್ ಮಾಡಿ ರನ್ ಮಾಡ್ತೇನೆ ಈಗ ನಾವಿಲ್ಲಿ ವ್ಯಾಲ್ಯೂ ಅನ್ನು ಇನ್ಪುಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಹೆಲೋ ಅಂತ ಪ್ರಿಂಟ್ ಮಾಡಿದ್ರೆ ಇನ್ಪುಟ್ ಕೊಟ್ರೆ ಹೆಲೋ ಪ್ರಿಂಟ್ ಆಗುತ್ತೆ ಬಟ್ ಇನ್ ನಾನು 2 ವರ್ಡ್ಸ್ ಅನ್ನು ಇನ್ಪುಟ್ ಮಾಡ್ತೇನೆ ನನಗೆ 2 ವರ್ಡ್ಸ್ ಪ್ರಿಂಟ್ ಆಗಬೇಕು ಹಾಗಾದ್ರೆ ಇಲ್ಲಿ ಒಂದು ಎರರ್ ಬರುತ್ತೆ ಈಗ ನಾನು ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಿದ್ರೆ ನೀವು ನೋಡಬಹುದು ಬರೀ ಹೆಲೋ ಮಾತ್ರ ಪ್ರಿಂಟ್ ಆಗಿದೆ ಅದು ಯಾಕಂದ್ರೆ ಯಾವಾಗ ಸ್ಪೇಸ್ ಡಿಟೆಕ್ಟ್ ಆಗ್ತದೆ ಇಲ್ಲಿ ಹೆಲೋ ಆದ್ಮೇಲೆ ಸ್ಪೇಸ್ ಇದೆ ಅದು ಡಿಟೆಕ್ಟ್ ಆದ ಕೂಡಲೇ ನೆಕ್ಸ್ಟ್ ವರ್ಡ್ ಅನ್ನೋದು ಕನ್ಸಿಡರ್ ಮಾಡೋದಿಲ್ಲ ಬರೀ ಆ ಸ್ಪೇಸ್ನ ಹಿಂದೆ ಇರುವ ವರ್ಡ್ ಮಾತ್ರ ಅದು ಪ್ರಿಂಟ್ ಮಾಡ್ತದೆ ಅದಕ್ಕೆ ನಾವು ಏನ್ ಮಾಡಬಹುದು ಅಂದ್ರೆ ಒಂದು ಫಂಕ್ಷನ್ ಅನ್ನ ಯೂಸ್ ಮಾಡಬಹುದು ಆ ಫಂಕ್ಷನ್ ಯಾವುದಂದ್ರೆ ಗೆಟ್ ಲೈನ್ ಈ ಗೆಟ್ ಲೈನ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಸ್ಪೇಸ್ ಅನ್ನು ನಾವು ಎಷ್ಟು ವರ್ಡ್ ಕೊಟ್ಟರು ಕೂಡ ಅದನ್ನು ಪ್ರಿಂಟ್ ಮಾಡುತ್ತೆ ಸೋ ಅದು ಹೇಗೆ ಬರೆಯುವುದಂದ್ರೆ ಸಿ ಇನ್ ಡಾಟ್ ಗೆಟ್ ಲೈನ್ ಫಂಕ್ಷನ್ ಇದರೊಳಗಡೆ ನಾವು ಟೂ ವ್ಯಾಲ್ಯೂಸ್ ಅನ್ನು ತಗೊಳ್ಬೇಕು ಒಂದು ಸ್ಟ್ರಿಂಗ್ ಎಸ್ ಟಿ ಆರ್ ಒನ್ ಇನ್ನೊಂದು ಸೈಜ್ ಯಾವ ಸೈಜ್ ಅನ್ನು ಕೂಡ ಕೊಡ್ಬೋದು ನಾನಿಲ್ಲಿ 50 ಅಂತಾನೆ ಕೊಡ್ತೇನೆ ಈಗ ನಾನು ಸೇವ್ ಮಾಡಿ ರನ್ ಮಾಡಿ ನೋಡ್ತೇನೆ ಈಗ ಇದು ಇನ್ಪುಟ್ ಕೇಳಿದಾಗ ನಾನು ಹೆಲೋ ವರ್ಲ್ಡ್ ಅಂತ ಕೊಡ್ತೇನೆ ಈಗ ಎಂಟರ್ ಮಾಡಿದಾಗ ನಾವು ನೋಡ್ಬೋದು ಟೂ ವರ್ಡ್ಸ್ ಎಲ್ಲ ಪ್ರಿಂಟ್ ಆಗ್ತಾ ಇದೆ ಹೆಲೋ ವರ್ಲ್ಡ್ ಅನ್ನೋದು ಪ್ರಿಂಟ್ ಆಗ್ತಾ ಇದೆ ಈ ರೀತಿ ನಾವು ಸಿ ಸ್ಟೈಲ್ ಸ್ಟ್ರಿಂಗ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಅಥವಾ ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡಿ ಯೂಸ್ ಮಾಡಬಹುದು ಮುಂದೆ ನಾವು ಸ್ಟ್ರಿಂಗ್ ಕ್ಲಾಸ್ ಅನ್ನು ನೋಡೋಣ ಈ ಸ್ಟ್ರಿಂಗ್ ಕ್ಲಾಸ್ ಅಂದ್ರೆ ಏನು ಸ್ಟ್ರಿಂಗ್ ಕ್ಲಾಸ್ ಅಂದ್ರೆ ನಮ್ ಸಿ ಪ್ಲಸ್ ಪ್ಲಸ್ ನ ಸ್ಟ್ಯಾಂಡರ್ಡ್ ಲೈಬ್ರರಿ ನಮ್ಗೆ ಈ ಸ್ಟ್ರಿಂಗ್ ಕ್ಲಾಸ್ ಅನ್ನು ಪ್ರೊವೈಡ್ ಮಾಡ್ತದೆ ಈ ಸ್ಟ್ರಿಂಗ್ ಕ್ಲಾಸ್ ಅನ್ನೋದು ಈ ಸಿ ಸ್ಟೈಲ್ ಸ್ಟ್ರಿಂಗ್ ಅಲ್ಲಿ ಬರುವಂತಹ ಫಂಕ್ಷನಾಲಿಟಿ ಅಲ್ಲದೆ ಅಡಿಷನಲ್ ಫಂಕ್ಷನಾಲಿಟಿ ಅನ್ನು ಕೂಡ ಸಪೋರ್ಟ್ ಮಾಡ್ತದೆ
ಈ ಸ್ಟ್ರಿಂಗ್ ಕ್ಲಾಸ್ ಅನ್ನು ಯಾವ ರೀತಿ ಡಿಕ್ಲೇರ್ ಮಾಡೋದು ಮತ್ತೆ ಯೂಸ್ ಮಾಡೋದು ಅಂತ ನೋಡೋಣ. ನಾವೀಗ ಮೊದಲು ಡಿಕ್ಲೇರ್ ಮಾಡೋಣ ಈ ಸ್ಟ್ರಿಂಗ್ ಕ್ಲಾಸ್ ಅನ್ನು. ನಾವು ಸ್ಟ್ರಿಂಗ್ ಅನ್ನುವ ಕ್ಲಾಸ್ ಮೂಲಕ ನಾನೊಂದು ಆಬ್ಜೆಕ್ಟ್ ಕೊಡ್ತೇನೆ ಸ್ಟೇಟ್. ಇಲ್ಲಿ ಸ್ಟೇಟ್ ಅನ್ನೋದು ಸ್ಟ್ರಿಂಗ್ ಅನ್ನುವ ಕ್ಲಾಸ್ನ ಆಬ್ಜೆಕ್ಟ್ ಆಗಿದೆ. ಇದಕ್ಕೆ ನಾನು ಇಲ್ಲಿ ಸೈಜ್ ಬೇಕಾಗಿರೋದಿಲ್ಲ, ಇನ್ ಸ್ಟ್ರಿಂಗ್ ಕ್ಲಾಸ್ ಸೈಜ್ ಬೇಕಾಗಿರೋದಿಲ್ಲ. ಈಗ ನಾನು ಇದನ್ನು ಹೀಗೆ ಡಿಕ್ಲೇರ್ ಮಾಡಿದೆ, ಮುಂದೆ ನಾನು ಇನ್ಪುಟ್ ಅನ್ನು ಅಥವಾ ಈ ಸ್ಟೇಟ್ ಅನ್ನು ಇನ್ಪುಟ್ ಆಗಿ ತಗೊಳ್ಬೇಕು. ಸೊ ಸಿ ಇನ್ ಎಂಟರ್ ಎ ಸ್ಟ್ರಿಂಗ್ ಎಂಡೆಲ್ ಮುಂದೆ ಸಾರಿ ಇಲ್ಲಿ ಸಿ ಔಟ್. ನಾವು ಜಸ್ಟ್ ಈ ವ್ಯಾಲ್ಯೂ ಅನ್ನ ಅಥವಾ ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾಡ್ತಾ ಇದ್ದೇವೆ ಸಿ ಔಟ್. ಮುಂದೆ ನಾನು ಸಿ ಇನ್ ಅಲ್ಲಿ ಈ ಸ್ಟೇಟ್ ಅನ್ನು ಇನ್ಪುಟ್ ಆಗಿ ತಗೊಳ್ಬೇಕು ಸ್ಟೇಟ್. ಮುಂದೆ ನಾನು ಸಿ ಔಟ್ ಸ್ಟ್ರಿಂಗ್ ಈಸ್ ಅಂತ ಕೊಡ್ತೇನೆ ಅಥವಾ ಸ್ಟೇಟ್ ಈಸ್. ಈ ಸ್ಟೇಟ್ ಅನ್ನೋದು ನಮಗೆ ಪ್ರಿಂಟ್ ಆಗಬೇಕು ಎಂಡ್ ಎಲ್. ಈಗ ಸೇವ್ ಮಾಡಿ ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ ಬರೀ ಸ್ಟ್ರಿಂಗ್ ಅಂತ ನಾವು ಹೆಡರ್ ಫೈಲ್ ಸ್ಟ್ರಿಂಗ್ ಕ್ಲಾಸಿಗೆ ಕೊಡ್ತೇವೆ. ರಿಟರ್ನ್ ಝೀರೋ. ಈಗ ಸೇವ್ ಮಾಡಿ ಪ್ರಿಂಟ್ ಮಾಡಿದರೆ ಅಥವಾ ರನ್ ಮಾಡಿದರೆ ನಮಗೆ ವ್ಯಾಲ್ಯೂ ಎಂಟರ್ ಮಾಡಬೇಕು ಅಂತ ಕೇಳ್ತಾ ಇದೆ. ನಾನು ಕರ್ನಾಟಕ ಅಂತ ಬರೀತೇನೆ ಕರ್ನಾಟಕ. ಈಗ ಎಂಟರ್ ಮಾಡಿದರೆ ಸ್ಟೇಟ್ ಈಸ್ ಕರ್ನಾಟಕ ಅಂತ ಪ್ರಿಂಟ್ ಆಗ್ತಾ ಇದೆ. ಈಗ ನನಗೆ ಟೂ ವರ್ಡ್ಸ್ ಅನ್ನು ಪ್ರಿಂಟ್ ಮಾಡಬೇಕು ಅಂದರೆ ಇನ್ ದಿಸ್ ಕೇಸ್ ಆಲ್ಸೋ ನಮಗೆ ಎರರ್ ಅನ್ನು ಕೊಡ್ತದೆ. ಟೂ ವರ್ಡ್ಸ್ ಅನ್ನು ಇದರಲ್ಲೂ ಕೂಡ ನಾವು ಈ ರೀತಿ ಈ ಪ್ರೊಸೀಜರ್ ಅಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಆಗುದಿಲ್ಲ. ನಾವು ಅದನ್ನ ಒಂದ್ಸಲ ಪ್ರಿಂಟ್ ಮಾಡಿ ನೋಡೋಣ. ಪುನಃ ನಾನು ರನ್ ಮಾಡ್ತೇನೆ, ಇದನ್ನ ತೆಗಿತೇನೆ, ನಾನು ಜಸ್ಟ್ ಸ್ಟೇಟ್ ಈಸ್ ಕರ್ನಾಟಕ ಅಂತ ಇನ್ಪುಟ್ ಕೊಡ್ತೇನೆ. ಸ್ಟೇಟ್ ಈಸ್ ಕರ್ನಾಟಕ. ಈಗ ನಾನು ಎಂಟರ್ ಮಾಡಿದ್ರೆ ನೀವು ನೋಡ್ಬೋದು ಬರೀ ಸ್ಟೇಟ್ ಅನ್ನು ಮಾತ್ರ ಇದು ಪ್ರಿಂಟ್ ಮಾಡ್ತಾ ಇದೆ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಇದೆ. ಈ ಸ್ಪೇಸ್ ಬಂದ ನಂತರದ ವರ್ಡ್ ಅಥವಾ ಕನ್ಸಿಡರ್ ಮಾಡುವುದಿಲ್ಲ. ಅದಕ್ಕೆ ನಾವು ಇಲ್ಲೂ ಕೂಡ ಒಂದು ಫಂಕ್ಷನ್ ಅನ್ನ ಯೂಸ್ ಮಾಡ್ತೇವೆ, ಗೆಟ್ ಲೈನ್ ಫಂಕ್ಷನ್ ಅನ್ನ ನಾವು ಇಲ್ಲೂ ಕೂಡ ಯೂಸ್ ಮಾಡಿ ನಾವು ಎಷ್ಟು ಬೇಕಾದ್ರೂ ವರ್ಡ್ಸ್ ಅನ್ನು ನಾವು ಪ್ರಿಂಟ್ ಮಾಡಬಹುದು. ಅದು ನಾವು ಹೇಗೆ ಯೂಸ್ ಮಾಡ್ತೇವೆ ಅಂದ್ರೆ ಗೆಟ್ ಲೈನ್, ಇಲ್ಲಿ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಈ ಫಂಕ್ಷನ್ ಯೂಸ್ ಮಾಡುವುದು. ಗೆಟ್ ಲೈನ್ ಇಲ್ಲಿ ನಾವು ಸಿ ಇನ್ ಅನ್ನು ತಗೊಳ್ತೇವೆ ಒಂದು ಪ್ಯಾರಾಮೀಟರ್ ಆಗಿ, ಇನ್ನೊಂದು ಸ್ಟೇಟ್. ಈ ಸ್ಟೇಟ್ ಅನ್ನು ನಾನು ಪ್ಯಾರಾಮೀಟರ್ ಆಗಿ ತಗೊಳ್ತೇನೆ ವ್ಯಾಲ್ಯೂಸ್. ಈಗ ನಾನು ರನ್ ಮಾಡಿದ್ರೆ ಎಂಟರ್ ಎ ಸ್ಟ್ರಿಂಗ್, ನಾನು ಸೇಮ್ ಸ್ಟೇಟ್ ಈಸ್ ಕರ್ನಾಟಕ ಅಂತ ಕೊಡ್ತೇನೆ. ಈಗ ಎಂಟರ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ದಿ ಔಟ್ಪುಟ್, ನಮಗೆ ಸ್ಟೇಟ್ ಇಸ್ ಕರ್ನಾಟಕ ಅಂತ ಸಿಗ್ತಾ ಇದೆ. ಈ ರೀತಿ ನಾವು ತುಂಬಾ ಪ್ಯಾರಾಗ್ರಾಫ್ ಏನಾದ್ರೂ ಇದ್ರೆ ಈ ರೀತಿ ಗೆಟ್ ಲೈನ್ ಫಂಕ್ಷನ್ ಯೂಸ್ ಮಾಡಿ ನಾವು ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾಡಬಹುದು. ನಾವೀಗ ಇಲ್ಲಿ ಟೂ ಟೈಪ್ಸ್ ಆಫ್ ಸ್ಟ್ರಿಂಗ್ ಇನ್ ಸಿ ಪ್ಲಸ್ ಪ್ಲಸ್ ಬಗ್ಗೆ ನೋಡಿದ್ವಿ, ಸಿ ಸ್ಟೈಲ್ ಸ್ಟ್ರಿಂಗ್ ಮತ್ತು ಸ್ಟ್ರಿಂಗ್ ಕ್ಲಾಸ್. ನಾವೀಗ ಇದರ ಮೇನ್ ಡಿಫ್ರೆನ್ಸ್ ಅನ್ನು ತಿಳ್ಕೊಳ್ಳೋಣ. ಈ ಸಿ ಸ್ಟೈಲ್ ಸ್ಟ್ರಿಂಗ್ ಮತ್ತು ಸ್ಟ್ರಿಂಗ್ ಕ್ಲಾಸ್ ಅಲ್ಲಿರುವ ಮೇನ್ ಡಿಫ್ರೆನ್ಸ್ ಏನಂದ್ರೆ ಈ ಸಿ ಸ್ಟೈಲ್ ಸ್ಟ್ರಿಂಗ್ ಅನ್ನೋದು ಸ್ಟಾಟಿಕಲಿ ಮೆಮೊರಿಯಲ್ಲಿ ಅಲೋಕೇಟ್ ಆಗ್ತದೆ ಇದರ ವ್ಯಾಲ್ಯೂಸ್. ಯಾಕಂದ್ರೆ ಹಾಗೆ ಅಲೋಕೇಟ್ ಆದಾಗ ಸಿ ಸ್ಟೈಲ್ ಸ್ಟ್ರಿಂಗ್ ಅಲ್ಲಿ ನಮ್ಗೆ ಏನಾದ್ರೂ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕ್ಯಾರೆಕ್ಟರ್ ಸಿ ಸ್ಟೈಲ್ ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡ್ತೇನೆ, ಕ್ಯಾರ್ ಎಸ್ ಟಿ ಆರ್ ಒನ್ ಆಫ್ 50 ಈಸ್ ಈಕ್ವಲ್ ಟು ಹೆಲೋ ಅಂತ ಕೊಟ್ಟೆ.
ಈಗ ಹಲೋದಲ್ಲಿ ಓನ್ಲಿ 5 ಕ್ಯಾರೆಕ್ಟರ್ಸ್ ಇದೆ ಆದರೆ ನಾನು ಇಲ್ಲಿ ಸೈಜ್ 50 ಕೊಟ್ಟಿದ್ದೇನೆ ಇಲ್ಲಿ 45 ಲೊಕೇಶನ್ಸ್ ವೇಸ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಬರೀ 5 ಇದೆ 5 ಲೊಕೇಶನ್ಸ್ ಅಲ್ಲಿ ಸ್ಪೇಸ್ ಅಲ್ಲಿ ಮಾತ್ರ ಇದು ವ್ಯಾಲ್ಯೂ ಇರುತ್ತೆ ಮತ್ತೆ ಉಳಿದ 45 ಲೊಕೇಶನ್ಸ್ ವೇಸ್ಟ್ ಆಗುತ್ತೆ ಬಟ್ ಇನ್ ದ ಕೇಸ್ ಆಫ್ ಸ್ಟ್ರಿಂಗ್ ಕ್ಲಾಸ್ ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಸ್ಟ್ರಿಂಗ್ str1 ಇಸ್ ಈಕ್ವಲ್ ಟು ಹೆಲೋ ಅಂತ ಕೊಟ್ರೆ ಇದು ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ ಹೆಲೋ ಅಂತ 5 ಇದ್ರೆ ಬರೀ 5 ಲೊಕೇಶನ್ಸ್ ಅಲ್ಲಿ ಮಾತ್ರ ನಮ್ಗೆ ವ್ಯಾಲ್ಯೂ ಅನ್ನು ಅದು ಅಸೈನ್ ಮಾಡ್ತದೆ ಅಲ್ಲಿ ಜಾಸ್ತಿ ಸ್ಪೇಸ್ ವೇಸ್ಟ್ ಆಗೋದಿಲ್ಲ ಬಿಕಾಸ್ ಸ್ಟ್ರಿಂಗ್ ಕ್ಲಾಸ್ ಅನ್ನೋದು ಡೈನಾಮಿಕ್ ಇನ್ ನೇಚರ್ ಆದ ಕಾರಣ ಇದು ಎಷ್ಟು ವ್ಯಾಲ್ಯೂಸ್ ಇದೆ ಅಷ್ಟೇ ಸ್ಪೇಸ್ ಅನ್ನು ಅಲೋಕೇಟ್ ಮಾಡ್ತದೆ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸಿ ಸ್ಟೈಲ್ ಸ್ಟ್ರಿಂಗ್ ಅಂಡ್ ಸ್ಟ್ರಿಂಗ್ ಕ್ಲಾಸ್ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಿಂಗ್ ಅಂದ್ರೆ ಏನು C++ ಅಲ್ಲಿ ಯಾವ ಟೈಪ್ಸ್ ಆಫ್ ಸ್ಟ್ರಿಂಗ್ಸ್ ಇದೆ ಮತ್ತು ಅದನ್ನು ಯಾವ ರೀತಿ ಡಿಕ್ಲೇರ್ ಮಾಡಿ ಡಿಫೈನ್ ಮಾಡುವುದು ಅಂತ ನೋಡಿದ್ದೇವೆ ನಾವು ಮುಂದಿನ ವಿಡಿಯೋದಲ್ಲಿ ಸ್ಟ್ರಿಂಗ್ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಥ್ಯಾಂಕ್ ಯು